ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಸಿಂಹರಾಶಿ ಜನವರಿ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮ. ಈ ತಿಂಗಳಲ್ಲಿ ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲ ಅನ್ನೋದು ಜನವರಿ ತಿಂಗಳಲ್ಲಿ ಆರಂಭ ಆಗುತ್ತೆ. ಅದು ಯಾವ ರೀತಿಯಾದಂತಹ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ, ಈ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಿಮ್ಮ ಜನ್ಮ ನಕ್ಷತ್ರ ಮಕರ ನಕ್ಷತ್ರ, ಪುಬ್ಬ ಅಂತೀವಿ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರ, ಅಥವಾ ಉತ್ತರ ನಕ್ಷತ್ರ, ಅದು ಮತ್ತೊಂದು ಹೆಸರು ಉತ್ತರ ಪಾಲ್ಗುಣಿ 1ನೇ ಪಾದ ಆಗಿದ್ದರೆ ನೀವೆಲ್ಲ ಸಿಂಹರಾಶಿ ಜಾತಕರು. 7ನೇ ತಾರೀಕು ಜನವರಿ 2024 ಬುಧ ವೃಷಿಕ ರಾಶಿಯಿಂದ ಧನುರಾಶಿಗೆ ರಾಶಿ ಪರಿವರ್ತನೆ. 14ನೇ ತಾರೀಕು ಸಂಕ್ರಾಂತಿ, ಸೂರ್ಯ ಸಂಕ್ರಾಂತಿ, ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. 18ನೇ ತಾರೀಕು ಜನವರಿ 2024 ಶುಕ್ರ ವೃಷಿಕ ರಾಶಿಯಿಂದ ಧನುರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಶುಕ್ರ ನಿಮಗೆ ಅತ್ಯಂತ ಶುಭ ಫಲವನ್ನು ನಿಮಗೆ ಕೊಡ್ತಾನೆ. ಶುಕ್ರ ನಿಮಗೆ 3ನೇ ಮನೆ ಅಧಿಪತಿ ಮತ್ತು 10ನೇ ಮನೆ ಅಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ. 5ನೇ ಮನೆ ಅಂದಾಗ ಏನು ತೋರಿಸುತ್ತೆ ಅಂದರೆ ಜ್ಞಾನ. ಯಾಕೆಂದರೆ ಶುಕ್ರ ಗುರುವಿನಂತೆ ಅತ್ಯಂತ ಶುಭ ಫಲವನ್ನು ಕೊಡುವಂತಹ ಗ್ರಹ. ನವಗ್ರಹಗಳಲ್ಲಿ ಶುಕ್ರ ಗುರುವಿಗಿಂತ ಸಂಜೀವಿನಿ ವಿದ್ಯೆಯನ್ನು ಕಲಿತಂತಹ ಶುಕ್ರ, ಅಂತಹ ಶುಕ್ರ ನಿಮಗೆ ಗುಡ್ ನಾಲೆಜ್, ಒಳ್ಳೆಯ ಜ್ಞಾನವನ್ನು ಕೊಡ್ತಾನೆ. ಒಳ್ಳೆಯ ಜ್ಞಾನ ಅಂದರೆ ವಿದ್ಯಾರ್ಥಿಗಳಿಗೆ ಬೇಕು. ನಾಲೆಜ್ ಅಂದರೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಸಮಯ. ಆಮೇಲೆ ಪ್ರೊಫೆಷನಲ್ ವೈಸು ನಿಮಗೆ ಒಳ್ಳೆ ಹೈ ರ್ಯಾಂಕ್ ಕೊಡ್ತಾನೆ. ಯಾಕೆಂದರೆ ನಿಮಗೆ ದಶಮಾಧಿಪತಿ ಶುಕ್ರ ಪಂಚಮ ಸ್ಥಾನದಲ್ಲಿರೋದ್ರಿಂದ, ಆಮೇಲೆ ಗುರುವಿನ ದೃಷ್ಟಿ ಎಲ್ಲ ಇರೋದ್ರಿಂದ, ಗುರುವಿನ ದೃಷ್ಟಿ ಕೂಡ ಶುಕ್ರ ಮೇಲೆ ಬೀಳೋದ್ರಿಂದ ಪ್ರೊಫೆಷನಲ್ ವೈಸು ನಿಮಗೆ ಹೈ ರ್ಯಾಂಕಿಂಗ್ ಸಿಗುತ್ತೆ. ಈಗ ಪೊಲೀಸ್ ಅಫಿಷಿಯಲ್ಸ್ ಇರ್ಬೋದು, ಮಿಲಿಟ್ರಿ ಪ್ಯಾರಾಮಿಲಿಟ್ರಿಗಳಲ್ಲಿರ್ಬೋದು, ನಿಮಗೆಲ್ಲ ರ್ಯಾಂಕಿಂಗ್ಸ್ ಇರುತ್ತೆ, ಸ್ಟಾರ್ಗಳು, ಆಮೇಲೆ ಅಶೋಕ ಚಕ್ರ, ಈ ಥರ ಎಲ್ಲ ರ್ಯಾಂಕ್ಗಳು ಸಿಗುವಂಥ ಸಾಧ್ಯತೆ, ಪ್ರಮೋಷನ್ ಆಗುವ ಸಾಧ್ಯತೆ, ರಾಜಕಾರಣಿಗಳಿಗೆ ಜನಪ್ರಿಯತೆ ಹೆಚ್ಚಾಗುವಂಥದ್ದು, ಮತ್ತು ಸೆಲೆಬ್ರಿಟಿಗಳು ನೀವಾಗಿದ್ದರೆ ನಿಮ್ಮ ಫೇಮಸ್ ಎಷ್ಟು 4 ಕಡೆ ನೀವು ಪ್ರಕಾಶಮಾನವಾಗಿ ಬೆಳಿತೀರಾ. ಮತ್ತು ನಿಮ್ಮ ಜೀವನದಲ್ಲಿ ಜನವರಿ ತಿಂಗಳಲ್ಲಿ ಬಹಳ ಸಂತೋಷ ಅನ್ನೋದು ಉಕ್ಕುತ್ತೆ. ಹೇಗೆ ಹಾಲು ಅಡುಗೆ ಮನೆಯಲ್ಲಿ ಹೊಸ ಮನೆಗೆ ಹೋದಾಗ ಉಕ್ಕಿಸ್ತೀರೋ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ಮತ್ತು ನಿಮ್ಮ ಮಗ ಅಥವಾ ಮಗಳನ್ನು ತುಂಬ ಪ್ರೀತಿ ಮಾಡ್ತೀರಾ, ಅಥವಾ ನಿಮ್ಮ ಪಾರ್ಟ್ನರ್ನ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ಇರ್ಬೋದು, ಅಥವಾ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿ ಇರ್ಬೋದು, ನೀವು ಪ್ರೀತಿ ಮಾಡ್ತಾ ಇರೋರಾಗಿದ್ದರೆ ನಿಮ್ಮ ಪ್ರಿಯತಮನನ್ನು ಅತಿ ಹೆಚ್ಚು ಪ್ರಿಯತಮ ಆಗಿರ್ಬೋದು, ಪ್ರಿಯತಮೆ ಆಗಿರ್ಬೋದು, ಹೆಚ್ಚು ಪ್ರೀತಿಸುವಂಥದ್ದು. ಯಾಕೆಂದರೆ ಶುಕ್ರ ಅಂದರೆ ಭೌತಿಕ ಸುಖವನ್ನು ಕೊಡುವಂಥವನು. ಯಾಕೆಂದರೆ 2 ಥರ ಸುಖ ಇದೆ, ಒಂದು ಲೌಕಿಕ ಸುಖ, ಇನ್ನೊಂದು ಅಲೌಕಿಕ ಸುಖ. ನಮಗೆ ಲೌಕಿಕ ಪ್ರಾಪಂಚಿಕ ಸುಖ ಸಿಗಬೇಕಾದ್ರೆ ಶುಕ್ರನೇ ಕಾರಣ. ಅದಕ್ಕೆ ನಿಮಗೆ ಸಿಂಹರಾಶಿಯವರಿಗೆ ಶುಕ್ರಬಲ ಅನ್ನೋದು ಆರಂಭ ಆಗುತ್ತೆ ಈ ಜನವರಿ 2024. ನೋಡಿ, ಇದು ವರ್ಷದ ಆರಂಭದ 1ನೇ ತಿಂಗಳಲ್ಲೇ ನಿಮ್ಮ ಪ್ರೊಫೆಷನಲ್ ವೈಸು ನೀವು ಎಕ್ಸ್ಪರ್ಟ್ ಆಗ್ತೀರಾ. ಅಂದರೆ ವಿಚಾರ ಚೆನ್ನಾಗಿ ತಿಳ್ಕೊಂಡಾಗ ನಿಮಗೆ ಸಂಬಳಗಳು ಕೂಡ ಜಾಸ್ತಿ ಆಗುವಂಥದ್ದು. ನೀವು ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ದರೆ ಕ್ರೀಡೆಯಲ್ಲಿ ಮುಂದೆ ಬರೀತೀರಾ. ನಿಮಗೆ ಗುರುಗಳ ಮೇಲೆ ಅಥವಾ ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಶಿಕ್ಷಕರು ಟೀಚರ್ ಮೇಲೆ ವಿಶ್ವಾಸ ಅನ್ನೋದು ಮೂಡುತ್ತೆ, ಅವ್ರಿಗೂ ನಿಮ್ಮ ಮೇಲೆ ವಿಶ್ವಾಸ ಅನ್ನೋದು ಮೂಡುತ್ತೆ. ಅಥವಾ ನಿಮಗಿಂತ ದೊಡ್ಡವರು ಅಥವಾ ನಿಮ್ಮ ಸ್ನೇಹಿತರ ಜೊತೆ ಕೂಡ ವಿಶ್ವಾಸ ಅತಿ ಹೆಚ್ಚು ಆಗುತ್ತೆ. ಯಾಕೆ ಸ್ಟೂಡೆಂಟ್ಸ್ಗಳಿಗೆ ಏನು ಬೆನಿಫಿಟ್ಟು ಅಂದಾಗ, ಟೀಚರ್ಸ್ ಜೊತೆಗೆ ಒಳ್ಳೆ ಬಿಲ್ಡಪ್ ಇದ್ದಾಗ, ಅಂದರೆ ವಿಶ್ವಾಸವನ್ನು ಜೊತೆಗೆ ಟೀಚರ್ಸ್ಗೂ ನಿಮ್ಮ ಮೇಲೆ ವಿಶ್ವಾಸ ಮೂಡಿದಾಗ ನಿಮಗೆ ಗ್ರೇಸ್ ಮಾರ್ಕ್ಸು, ಇಂಟರ್ನಲ್ ಮಾರ್ಕ್ಸು ಕೊಡುವ ಅವರು ಹೆಚ್ಚಾಗಿ ಕೊಡುವ ಸಾಧ್ಯತೆಗಳು ಇದೆ. ನಿಮ್ಮ ಸ್ನೇಹಿತರ ಮೇಲೂ ಕೂಡ ನಿಮಗೆ ನಂಬಿಕೆ ಹೆಚ್ಚಾಗುತ್ತೆ. ನೀವೇನಾದರೂ ಸಿನಿಮಾ ಆ್ಯಕ್ಟರ್ಗಳಾಗಿದ್ದರೆ ನಿಮಗೆ ಬಹಳ ಉತ್ತಮವಾದಂಥ ಫಲ.
ಯಾಕೆಂದರೆ ಅದರಲ್ಲಿ ಆರ್ಟಿಸ್ಟಿಕ್ಕು ಅದೆಲ್ಲ ತೋರಿಸುವಂಥದ್ದು, ಆರ್ಟ್ ತೋರಿಸುವಂಥವರೇ ಶುಕ್ರ. ಅದರಿಂದ ಯಾರು ಸಂಗೀತ ಕ್ಷೇತ್ರದಲ್ಲಿರ್ಬೋದು ಅಥವಾ ಭರತನಾಟ್ಯ ಇರ್ಬೋದು, ಈ ಥರ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಪ್ರೊಫೆಷನಲ್ ಆಗಿ ತಗೊಂಡು ಕೆಲಸ ಮಾಡ್ತಾ ಇರೋಗೆ ಬಹಳ ಉತ್ತಮವಾದಂತಹ ಸಮಯ ಆಗಿದೆ. ಡ್ಯಾನ್ಸ್, ಆಕ್ಟಿಂಗ್, ಆಮೇಲೆ ಫ್ಯಾನ್ಸಿ ಸ್ಟೋರ್ನರ್ಸ್ವರೆಗೂ ಉತ್ತಮವಾದ ಲಾಭ. ಇನ್ನು ಫೈನಾನ್ಸ್ ನಡೆಸುವಂಥವರು ಬಡ್ಡಿಗೆ ಕೊಡ್ತೀರಾ ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಹೌಸ್ಗಳಿದೆ ಅವನ್ನೆಲ್ಲ ಮ್ಯಾನೇಜ್ ಮಾಡುವಂಥವ್ರಿಗೆ ಒಳ್ಳೆ ಸಮಯ ಆಗಿದೆ. ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೂ ಭಾಳ ಒಳ್ಳೆ ಸಮಯ. ಜ್ಯುವೆಲರಿ ಶಾಪ್ನವ್ರಿಗೆ ಒಳ್ಳೆ ವ್ಯಾಪಾರ ಹೆಚ್ಚಾಗುತ್ತೆ. ಮದ್ಯ ವ್ಯಾಪಾರಸ್ಥರಿಗೂ ಕೂಡ ಈ ತಿಂಗಳು ಅತಿ ಹೆಚ್ಚು ಲಾಭಗಳಾಗುವಂಥದ್ದು. ಇದು ವಿವಾಹಗಳಿಗೆ ನೀವು ಭೇಟಿಯಾಗ್ಬೋದು ಈ ತಿಂಗಳಲ್ಲಿ. ಯಾವುದಾದ್ರೂ ವಿವಾಹ ಕಾರ್ಯಕ್ರಮದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡುವಂಥದ್ದು. ಆಮೇಲೆ ಯಾರ್ಯಾರು ಸುಂದರವಾದಂತಹ ಬ್ಯೂಟಿ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡುವಂಥದ್ದು, ಬ್ಯೂಟಿ ಪಾರ್ಲರ್ಗಳನ್ನು ನಡೆಸುವಂಥವ್ರಿಗೂ ಕೂಡ ಭಾಳ ಉತ್ತಮವಾದ ಸಮಯ. ಮತ್ತು ನೀವು PVRಲ್ಲೋ ಎಲ್ಲೆಲ್ಲೋ ಮಾಲ್ಗಳಲ್ಲಿ ಸಿನಿಮಾ ಥಿಯೇಟರ್ಗಳಿರುತ್ತೋ ಅಥವಾ ಹೊರಗಡೆ ನಿಮ್ಮದೇ ಒಂದು ಸ್ವಂತ ಟಾಕೀಸು ಸಿನಿಮಾ ಇದ್ದರೆ ನಿಮ್ಮ ಸಿನಿಮಾ ಚೆನ್ನಾಗಿ ಓಡಿ ನಿಮಗೆ ಒಳ್ಳೆ ಕಲೆಕ್ಷನ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ಲವ್ ಲೈಫ್ ಅನ್ನುವಂಥದ್ದು ಬಹಳ ಉತ್ತಮವಾದಂತಹ ಸಮಯ. ಯಾಕಂದರೆ ಪಂಚಮ ಭಾವ ಅಂದಾಗ ನಾವೇನಂತ ಹೇಳ್ತೀವಿ, ಐದನೇ ಮನೆ ಅಂದರೆ ಪ್ರೀತಿ, ಪ್ರೇಮ ಮತ್ತು ಪ್ರಣಯ. ಮತ್ತು ಅದರಿಂದ ನಿಮಗೆ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಭಾಳ ವಿಶ್ವಾಸ, ಪ್ರೀತಿ ಹೆಚ್ಚಾಗುವಂಥದ್ದು. ಯಾರ್ಯಾರು ಗ್ಯಾಮ್ಲಿಂಗ್ ಅಂತಹ ಆಟಗಳು ಮೊಬೈಲಲ್ಲಿ ಆಟ ಆಡುವಂಥವ್ರು, ಮ್ಯಾಚ್ ಫಿಕ್ಸಿಂಗ್, ಕ್ರಿಕೆಟ್ ಇದರೆಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಾ, ಆಮೇಲೆ ಹಾರ್ಸ್ ರೈಡಿಂಗ್ ಇರ್ಬೋದು, ಈ ಥರ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಅತಿ ಹೆಚ್ಚು ಲಾಭ ಮಾಡಿಕೊಳ್ಳುವಂತಹ ತಿಂಗಳು ಅಂದರೆ January 13 ಮೇಲೆ ಇವೆಲ್ಲ ಉತ್ತಮವಾದ ಫಲ ಸಿಗುತ್ತೆ. ಅಂದರೆ January 13 ಮುಂಚೆ ಸ್ವಲ್ಪ ನಿಮಗೆ ಚಿಂತೆ ಇರುತ್ತೆ, ಯಾಕೆಂದರೆ ಬುಧ 7 ಪಂಚಮ ಭಾವಕ್ಕೆ ರಾಶಿ ಪರಿವರ್ತನೆ ಆಗಿಬಿಡ್ತಾನೆ. ಬುಧ ಅಂದರೆ ಯಾರು, ಧನಕಾರಕ ನಿಮಗೆ ಮತ್ತು ಲಾಭಕಾರಕ. ಧನ ಪಂಚಮ ಭಾವದಲ್ಲಿ ನೀವು ಸಂಚಾರ ಆದಾಗ ಹಣಕಾಸಿನ ವಿಚಾರದಲ್ಲಿ January starting ಫಸ್ಟ್ ವೀಕು ಅಥವಾ ಮ್ಯಾಕ್ಸಿಮಮ್ ಅಂದರೆ ಸೆಕೆಂಡ್ ವೀಕ್ವರೆಗೂ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಚಿಂತೆಗಳಿರುತ್ತೆ, ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಮತ್ತು ನಿಮ್ಮ ಮೆಟರ್ನಲ್ ಅಂಕಲ್ ಸೋದರ ಮಾವನಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳುಂಟಾಗಿ ತೊಂದರೆಗಳು ಕೂಡ ಅನುಭವಿಸುವ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ನಿಮ್ಮ ಜಾತಕದಲ್ಲಿ ಬುಧ ಮಹಾದಶೆ ಮುಕ್ತಿ ಅಂತರ್ಮುಕ್ತಿ ನಡೀತಾ ಇದ್ದರೆ ವ್ಯಾಪಾರಸ್ಥರು ಕೂಡ ಬಹಳ ಸಮಯ ಬಹಳ ಎಚ್ಚರವಾಗಿರಬೇಕು. ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಹಣಕಾಸನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ತಿಂಗಳು ಫಸ್ಟ್ ವೀಕು January 1. ಸೆಕೆಂಡ್ ವೀಕ್ ಅಥವಾ 3rd ನಿಮಗೆ ಎಲ್ಲ ತೊಂದರೆಗಳು ಸಮಸ್ಯೆಗಳು ಸಾಲ್ವ್ ಆಗಿ ಎಲ್ಲ ರೀತಿಯ ಅನುಕೂಲಗಳು ಕೂಡ ಆಗುತ್ತೆ. ನೋಡಿ, 14 ಜನವರಿಯಿಂದ ನಿಮಗೆ ಒಳ್ಳೆ ರಾಜಯೋಗ 2024. ಯಾಕೆಂದರೆ ಸೂರ್ಯ 6ನೇ ನಿಮ್ಮ ಸಿಂಹ ರಾಶಿಯ ಅಧಿಪತಿ, ಕೆಲವರು ಸಿಂಹ ಲಗ್ನ ಆಗಿರುತ್ತೆ, ನಿಮ್ಮ ಲಗ್ನಾಧಿಪತಿ 6ನೇ ಸಂಚಾರ ಆಗಬೇಕಾದ್ರೆ 6ನೇ ಅಂದಾಗ ದುಸ್ತಾನ ಅಂತ ಕರಿತೀವಿ. ಆದರೆ 6ನೇ ದುಸ್ತಾನ ಆಗಿದ್ರೂ ಕೂಡ ಸೂರ್ಯನಿಗೆ ಅತ್ಯಂತ ಶುಭ ಫಲ ಕೊಡುವಂತಹ ಮನೆ. ನಿಮಗೇನಾದರೂ ಕೋರ್ಟ್ ಕೇಸಸ್ ಇದ್ದರೆ ನಿಮಗೆ ಗೆಲುವಾಗುತ್ತೆ, ನಿಮ್ಮ ಶತ್ರುಗಳ ಮೇಲೆ ನೀವು ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ. ಆಮೇಲೆ ನೀವು ಫಾರಿನಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅಥವಾ USA UK ವೆಸ್ಟರ್ನ್ ಕಂಟ್ರೀಸ್ ಗಲ್ಫ್ ಕಂಟ್ರೀಸಲ್ಲಿದ್ದಾಗ ನನಗೆ ಮತ್ತು ನಾನೀಗ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಅಥವಾ ವಿದೇಶದಲ್ಲೇ ವಾಸ ಮಾಡ್ತಾ ಇದ್ದೀನಿ, ವಿದೇಶಿಯರು ನಮ್ಮ ಜೊತೆಗೆ ಹೆಂಗಿರ್ತಾರೆ, ತುಂಬ ಉತ್ತಮವಾಗಿರ್ತಾರೆ, ಅವರ ಸಹಕಾರ ಸಹಯೋಗ ಅನ್ನೋದು ನಿಮಗೆ ಸಿಗುತ್ತೆ. ನಾವು ಯಾವುದೇ ದೇಶದಲ್ಲಿದ್ದಾಗ ಅಲ್ಲಿನ ಕಾನೂನನ್ನು ನಾವು ಪಾಲಿಸಬೇಕು, ಕಾನೂನೆಲ್ಲ ಪಾಲಿಸಿದ್ರೂ ಕೂಡ ಕೆಲವರಿಗೆ ನೋಡಿ, ಈಗ ಕತಾರಲ್ಲಿ ನೇವಿ ಆಫೀಸರ್ಸ್ಗೆ ಗಲ್ಲು ಶಿಕ್ಷೆಯನ್ನು ಅಲ್ಲಿನ ಕೋರ್ಟ್ ವಿಧಿಸಿದೆ. ಅದಕ್ಕೆ ನಮಗೆ ವಿದೇಶಕ್ಕೆ ಹೋದರೂ ಕೂಡ ಆ ದೇಶದಲ್ಲಿ ನಾನು ಬಾಳ್ತೀನಾ, ಅಲ್ಲಿ ಸಕ್ಸಸ್ ಆಗ್ತೀನಾ ಅನ್ನೋಂಥ ವಿಚಾರಗಳನ್ನ ತಿಳ್ಕೋಬೇಕು. ಅದಕ್ಕೆ 6ನೇ ಸೂರ್ಯ ಸಂಚಾರ ಆಗಬೇಕಾದ್ರೆ ಶತ್ರುಗಳ ಮೇಲೆ 2nd ಜನವರಿ ಮುಗಿದೋಗ್ಬಿಟ್ರೆ ಶತ್ರುಗಳ ಮೇಲೆ ನಿಮಗೆ ಖಂಡಿತವಾಗಲೂ ವಿಜಯ ಅನ್ನೋದು ಪ್ರಾಪ್ತಿ ಆಗೇ ಆಗುತ್ತೆ. ಫೈನಾನ್ಷಿಯಲ್ ಸ್ಟೇಟಸ್ ಬಹಳ ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಯಾರಿಗಾದರೂ ಸಾಲ ಕೊಟ್ಬಿಟ್ಟಿರ್ತೀರಾ, ಆ ಸಾಲ ವಾಪಸ್ ಆಗ್ತಾ ಇಲ್ಲ, ರಿಕವರಿ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ನಿಮಗೆ ನೀವು ಕೊಟ್ಟಿರುವಂಥ ಸಾಲ ಅವ್ರು ವಾಪಸ್ ಬಂದು ಕೊಡುವಂಥ ಸಾಧ್ಯತೆಗಳಿದೆ. ನಿಮಗೆ ಒಂದು ಮಗು ಜನನ ಆಗುವ ಸಾಧ್ಯತೆ ಇದೆ.
ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ಪ್ರಮೋಷನ್ ಆಗುವಂಥದ್ದು, ಸರ್ಕಾರದ ಜೊತೆಗೆ ಸಂಬಂಧವನ್ನು ಹೊಂದುವಂಥವ್ರು ಯಾರು ಇದ್ದೀರಿ ಅವರೆಲ್ಲರೂ ಇರ್ಬೋದು, ರಾಜಕಾರಣಿಗಳಿರ್ಬೋದು, ನಿಮಗೆ ಬಹಳ ಉತ್ತಮವಾದ ಸಮಯ. ಯಾರ್ಯಾರ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಥವಾ ಅಗ್ರಿಕಲ್ಚರ್ ಯಾರ್ಯಾರು ರೈತರುಗಳಿದ್ದೀರಿ, ಭಾರತ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ರೈತರುಗಳಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ನೀವು ಯಾರು ಗೌರ್ಮೆಂಟ್ ಕೆಲಸದಲ್ಲಿದ್ದೀರಿ, ಟ್ರಾನ್ಸ್ಫರ್ ಆಗೋದು ಮತ್ತು ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಕೂಡ ನಿಮ್ಮ ಜಾಬ್ ವೈಸ್ ಇದೆ. ನೀವು ಯಾವ ಟೆನ್ಷನ್ ತಗೋಬೇಡಿ, ಒಳ್ಳೆ ನೀವು ಅಂದ್ಕೊಂಡಿರುವಂತಹ ಕ್ಷೇತ್ರದಲ್ಲೇ ನೀವು ಅಂದ್ಕೊಂಡಿರುವಂಥ ಪ್ಲೇಸ್ಗೆ ನೀವು ಟ್ರಾನ್ಸ್ಫರ್ ಆಗಿ ಅಲ್ಲಿ ನಿಮಗೆ ಉತ್ತಮವಾದ ಫಲ ನಿಮಗೆ ಅಲ್ಲಿ ಪ್ರಾಪ್ತಿಯಾಗುವಂಥ ಜಾಗದಲ್ಲೇ ನೀವು ಟ್ರಾನ್ಸ್ಫರ್ ಆಗ್ತೀರಾ ಅಥವಾ ಪ್ರಮೋಷನ್ ಅನ್ನೋದು ಆಗುತ್ತೆ. ಅಂದರೆ ಈ ವರ್ಷ ಈ ತಿಂಗಳು ಜನವರಿ 2024 ಹೊಸ ವರ್ಷ ಮತ್ತು ಜನವರಿ ತಿಂಗಳು ಮೊದಲನೇ ತಿಂಗಳು ನೀವು ಲಾಂಗ್ ಟ್ರಾವೆಲ್ ಮಾಡುವಂತಹ ಸಾಧ್ಯತೆಗಳು. ಅಂದರೆ ಲಾಂಗ್ ಟ್ರಾವೆಲ್ ಅಂದರೆ ಏನು, ನಾವು ಇಂಡಿಯಾದಲ್ಲಿದ್ದೀವಿ ವಿದೇಶಕ್ಕೆ ಹೋಗುವಂಥದ್ದು, ಅಥವಾ ನಾವು ವಿದೇಶದಲ್ಲಿದ್ದೀವಿ ಇಂಡಿಯಾಗೆ ಬರುವಂಥದ್ದು, ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವ ಸಂಚಾರ ಆಗುವಂಥದ್ದು, ಇವೆಲ್ಲ ಸೂರ್ಯ ಮಹಾದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ, ರವಿ ಆರನೇ ಮನೆಯ ಸಂಚಾರ ಆಗಬೇಕಾದ್ರೆ ನಿಮ್ಮ ಜೀವನದಲ್ಲಿ ಆಗುತ್ತೆ. ನೀವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೋದು, ಕೆಲವರು ವರ್ಲ್ಡ್ ಟೂರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಾನು ಗುರುಜಿ ನಾನು ಲಾಂಗ್ ಜರ್ನಿ ಕರೆಕ್ಟು ನೀವು ಹೇಳ್ತಿರೋದು, ನಾನು ಲಾಂಗ್ ಜರ್ನಿ ಮಾಡ್ತಾ ಇದ್ದೀನಿ, ನನಗೆ ಫ್ಲೈಟು ಕೂಡ ಬುಕ್ ಆಗಿದೆ, ನಾನು ಸಂತೋಷವಾಗಿ ಟ್ರಾವೆಲ್ ಮಾಡ್ತೀನಾ, ನನ್ನ ಯಾತ್ರೆ ಸಫಲತೆ ಆಗುತ್ತಾ ಅಂತ ನಿಮ್ದೆಲ್ಲ ಪ್ರಶ್ನೆ ಇರುತ್ತೆ. ನಿಮ್ಮ ಯಾತ್ರೆಯಲ್ಲಿ ನಿಮಗೆ ಸಫಲತೆ ಮತ್ತು ಲಾಭ ಇವೆರಡೂ ಆಗುತ್ತೆ. ಯಾಕೆಂದರೆ ನಮಗೆ ಕೆಲವರು ಬಿಸ್ನೆಸ್ ಟೂರ್ಸ್ ಮಾಡ್ತೀರಾ, ಕೆಲವರು ಪರ್ಸ್ನಲ್ ಟೂರ್ಗಳನ್ನ ಮಾಡ್ತೀರಾ, ಅದರಿಂದ ನಿಮಗೆ ಲಾಭ ಆಗಬೇಕು. ಇಲ್ಲಾಂದರೆ ಒಂಟಿಯಾಗಿ ಹೋಗೋದು ಟ್ರಾವೆಲ್ ಮಾಡೋದು ಅದು ಸುಖ ಅನ್ನೋದು ಸಿಗೋದಿಲ್ಲ. ಇನ್ನು ಬಿಸ್ನೆಸ್ ಟ್ರಾವೆಲ್ ಮಾಡ್ತೀರಾ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು, ಅದರಲ್ಲೆಲ್ಲ ಸಕ್ಸಸ್ ಆಗ್ತೀನಾ ಅಂತ ಇದ್ದರೆ ಖಂಡಿತವಾಗಲೂ ಸಕ್ಸಸ್ ಆಗ್ತೀರಾ. ಸರ್ಕಾರದ ನಿಮಿತ್ತ ರಾಜಕಾರಣಿಗಳು ಕೂಡ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ರವಿ ಆರನೇ ಮನೆಗೆ ಬರ್ತಾ ಇದ್ದಾನೆ. ಯಾರ್ಯಾರು ಸಿಂಹರಾಶಿ ಜಾತಕರಿದ್ದೀರಿ, ರಾಜಕಾರಣದಲ್ಲಿ ಮುಂದುವರಿಬೇಕು ಅಂದರೆ ಪ್ರಯತ್ನ ಮಾಡಿ. ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಪಾರ್ಟಿ ಸಂಬಂಧಪಟ್ಟಂಥವ್ರು, ಅದಕ್ಕೆ ಈಗ ಪಾರ್ಟಿ ನಡೀತಾ ಇದ್ದರೆ ರನ್ನಿಂಗ್ ಪಾರ್ಟಿನಲ್ಲಿದ್ದರೂ ಕೂಡ ಈಗಿರುವಂತಹ ಬಹಳ ಮುಖ್ಯವಾದಂತಹ ಮುಖ್ಯಮಂತ್ರಿಗಳು ಅಥವಾ ದೇಶದಲ್ಲಾಗಿದ್ದ ದೇಶದ ಪ್ರಧಾನಮಂತ್ರಿಗಳು ಅಂಥವ್ರ ಜೊತೆಗೆಲ್ಲ ನೀವು ಕನೆಕ್ಷನ್ ಇದ್ದಾಗ ನಿಮಗೆ MP ಸೀಟು, ಯಾಕೆಂದರೆ ಇದು 2024 ಇದು ಜನವರಿ, ಈ ವರ್ಷದಲ್ಲೇ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ನೀವು ಗೆಲ್ಲಬೇಕು ಅಂದರೆ ಜನವರಿ 10 ಮೇಲೆ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಜಾತಕವನ್ನು ತೋರಿಸಿದಾಗ ಜಾತಕದಲ್ಲಿ ಏನಾದರೂ ದೋಷಗಳಿದ್ದಾಗ ಒಳ್ಳೆ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಸುಮ್ಮನೆ ಪಕ್ಷದ ಹೆಸರು ಹೇಳಿ ನಿಂತ್ಕೊಂಡ್ರು ಸಾಕು ಓಟ್ ಸಿಗುವಂತಹ ಅದು ತಪ್ಪು ಹೋಗ್ಬಿಡುತ್ತೆ. ಅದಕ್ಕೆ ಜಾತಕ ತೋರಿಸಿ ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬೇಕಾಗತ್ತೆ. ಫೈನಾನ್ಷಿಯಲ್ ವಿಚಾರ ಅಂದರೆ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಯಾರ್ಯಾರಿದ್ದೀರಿ ಅಂಥವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಯಾರ್ಯಾರು ಕಮ್ಯುನಿಕೇಷನ್ ಫೀಲ್ಡ್ ಅಂದಾಗ ಯಾರ್ಯಾರು ಟೆಲಿಕಾಲರ್ಸ್ ಇದ್ದೀರಿ, ಅಕೌಂಟೆಂಟ್ಗಳಿದ್ದೀರಿ ಅಂಥವರೆಲ್ಲ ಬಹಳ ಎಚ್ಚರ. ಯಾವುದಾದ್ರು ಪುಸ್ತಕವನ್ನು ಪಬ್ಲಿಷ್ ಮಾಡಬೇಕಾದ್ರೆ ಜನವರಿ ತಿಂಗಳು ಬೇಡ, ಹೊಸ ವರ್ಷ ಅಂತ ಪಬ್ಲಿಷ್ ಮಾಡೋಕೆ ಹೋಗಬೇಡಿ, ಆಡಿಟರ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ. ಆಮೇಲೆ ಡಿಪ್ಲೊಮಾ ಇನ್ ಡರ್ಮಿಟಾಲಜಿ ಸ್ಕಿನ್ ಡಾಕ್ಟರ್ಗಳು ಕೂಡ ಟೈಮ್ ಚೆನ್ನಾಗಿರಲ್ಲ. ಆಮೇಲೆ ಯಾರು ಕಾಮಿಡಿ ಮಾಡಿ ಆ್ಯಕ್ಟ್ ಮಾಡುವಂತಹ ಆ್ಯಕ್ಟರ್ಗಳಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ. ಆಮೇಲೆ ಯಾರು ಅಡ್ವೊಕೇಟ್ಗಳಿದ್ದೀರಿ, ಲಾಯರ್ಗಳಿಗೂ ಕೂಡ ಟೈಮು ಅಷ್ಟೊಂದು ನೀವು ಅಂದ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ಮೆಂಟು ಈ ತಿಂಗಳಲ್ಲಿ ಆಗೋದು ಕಷ್ಟ ಆಗುತ್ತೆ. ಆಮೇಲೆ ಸಪ್ತಮ ಭಾವದಲ್ಲಿ ಶನಿ ಮಹಾತ್ಮ ಇದ್ದು ನಿಮ್ಮ ಚಂದ್ರನ ನೋಡೋದ್ರಿಂದ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಚಿಂತೆ, ದುಃಖ ಅಥವಾ ಮನಸ್ಸು ಚಂಚಲ ಆಗುವಂಥದ್ದಿರುತ್ತೆ. ಆದಷ್ಟು ಮೆಡಿಟೇಷನ್ ಮಾಡಿ ದೇವರ ನೆನಪನ್ನು ಮಾಡಿದಾಗ ನಮ್ಮ ಮನಸ್ಸು ಏಕಾಗ್ರತೆ ಆಗುತ್ತೆ. ನಿಮಗೆ ಬಹಳ ಮುಖ್ಯವಾಗಿ ಅಂದರೆ ಈ ತಿಂಗಳು ಜನವರಿನಲ್ಲಿ ಏಕಾಗ್ರತೆ ಕೂಡ ಬಹಳ ಮುಖ್ಯ. ಅಥವಾ ತಾಯಿಗೆ ಚಿಂತೆ ಉಂಟಾಗ್ಬೋದು, ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶುಕ್ರ ಅಂತೂ ತೃತೀಯಾಧಿಪತಿ, ದಶಮಾಧಿಪತಿ ಶುಕ್ರ ಬಲ ಅಂತೂ ನಿಮಗೆ ಇದ್ದೇ ಇದೆ. ಆರನೇ ಅಧಿಪತಿ ಏಳನೇ ಮನೆಯಲ್ಲಿ, ಮತ್ತೆ ಏಳನೇ ಮನೆ ಅಧಿಪತಿ ಏಳನೇ ಮನೆಯಿರೋದ್ರಿಂದ ನಿಮ್ಮ ಪಾರ್ಟ್ನರ್ಗೆ ಬಹಳ ಉತ್ತಮವಾದ ಸಮಯ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗತ್ತೆ. ಮತ್ತೆ ನಿಮಗೆ ಅಷ್ಟಮದಲ್ಲಿ ರಾಹು, ಮತ್ತೆ ಅಷ್ಟಮಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಗುರು
ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಲಾಂಗ್ ಜರ್ನೀಸ್ ಅಂತೂ ಮಾಡ್ತೀರಾ. ಅದರ ಜೊತೆಗೆ ದೇವಸ್ಥಾನಗಳು ತೀರ್ಥಕ್ಷೇತ್ರಗಳ ದರ್ಶನವನ್ನು ಗುರು ಮಾಡಿಸ್ತಾನೆ. ಯಾಕೆಂದರೆ ಗುರು ನವೋಭಾವದಲ್ಲಿ ಸಂಚಾರ ಆದಾಗ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು, ಆ ದೇವರ ಆಶೀರ್ವಾದವನ್ನು ಪಡೆಯುವಂಥದ್ದು. ಕುಜ ಗುರು ಒಂದೇ ರಾಶಿ ಒಂದೇ ದಿಕ್ಕು ಅಂದಾಗ ಮೇಷರಾಶಿ ಮತ್ತು ಧನುರಾಶಿ ಒಂದೇ ದಿಕ್ಕು ಮತ್ತು ಒಂದೇ ತತ್ವ ಆಗಿರೋದ್ರಿಂದ ಮಂಗಳನಿಗೂ ಮತ್ತು ಗುರುವಿಗೂ ಸಂಬಂಧ ಉಂಟಾಗೋದ್ರಿಂದ ನೀವು ದೇವರನ್ನೇ ಪ್ರತ್ಯಕ್ಷ ಮಾಡಿಸ್ಕೊಳ್ಳುವಂತಹ ಶಕ್ತಿ ಹಠ ಇವೆಲ್ಲ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು 12ನೇ ಮನೆ ಅಧಿಪತಿ ಚಂದ್ರ ಆಗಿರ್ತಾನೆ. ಅದಕ್ಕೆ ಯಾವಾಗಲೂ ಕೂಡ ಮನಸ್ಸನ್ನು ಏಕಾಗ್ರತೆಯನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಬಹಳ ಉತ್ತಮವಾದ ಸಮಯ. ಹಾಗಾದರೆ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರು ಏನು ಮಾಡಬೇಕು? ಒಂದು ರೆಮಿಡಿ ಆಗಲೇ ಹೇಳಿದ್ದೀನಿ, ಮೆಡಿಟೇಷನ್. ಮನಸ್ಸನ್ನು ಒಂದೇ ಕಡೆ ಏಕಾಗ್ರತೆ ಮಾಡುವಂತಹ ಮಂತ್ರ ಜಪಗಳನ್ನು ಮಾಡಬೇಕು. ಮಾನಸಿಕವಾಗಿ ಚೆನ್ನಾಗಿ ನಿಮ್ಮ ಮನಸ್ಸನ್ನು ಇಟ್ಕೋಬೇಕು. ಅದರ ಜೊತೆಗೆ ನೀವು ಸೋಮವಾರದ ದಿನ ಈಶ್ವರನ ಲಿಂಗಕ್ಕೆ ಹಾಲಿನ ಅಭಿಷೇಕ ಕ್ಷೀರಾಭಿಷೇಕವನ್ನು ಮಾಡಿಸ್ರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಇಲ್ಲ ಏಕಮುಖ ರುದ್ರಾಕ್ಷಿಯನ್ನಾದರೂ ಜೊತೆಗಿಟ್ಟುಕೊಂಡು ಈಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಏಕಾಗ್ರತೆ ಹೆಚ್ಚಾಗಿ ಏನು ನೆಗೆಟಿವ್ ಎಫೆಕ್ಟ್ ಬರಬೇಕು ಅದು ಕಡಿಮೆ ಆಗುತ್ತೆ. ಎಲ್ಲ ಆಲ್ಮೋಸ್ಟ್ ಪಾಸಿಟಿವ್ ರಿಸಲ್ಟ್ಸು ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಯಾರಿಗೆ ಬುಧ ದಿಶೆ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇದೆ ಅಂಥವ್ರು ಮಾತ್ರ ಬಹಳ ಎಚ್ಚರಿಕೆಯಾಗಿ ಇರಬೇಕಾಗತ್ತೆ. ನಾನೀಗ ಸಿಂಹರಾಶಿ ಜನವರಿ 2023 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಅಲ್ಲೆಲ್ಲ ಈ ವಿಡಿಯೋವನ್ನು ನೀವು ಶೇರ್ ಮಾಡಿದ್ರೆ ಜ್ಯೋತಿಷ್ಯದ ಬೆಳಕನ್ನು ನೀವು ಬೇರೆಯವ್ರಿಗೆ ತೋರಿಸ್ದಂಗಾಗುತ್ತೆ. ಜ್ಯೋತಿಷ ಅಂದರೆ ಜ್ಯೋತಿ ಅಂದರೆ ಬೆಳಕು, ಶ ಅಂದರೆ ಜ್ಞಾನ. ಇದನ್ನು ಬೇರೆಯವ್ರಿಗೆ ನೀವು ಮಾರ್ಗದರ್ಶನವನ್ನು ಮಾಡಿ ನಿಮಗೆ ಬಹಳ ಒಳ್ಳೆ ಇದಾಗುತ್ತೆ. ದೇವರ ಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತೆ. ದೇವರು ನಿಮಗೆ ಸುಖ, ಸಂತೋಷ, ಸಮೃದ್ಧಿ ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.